ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಕುವೆಂಪು ಅವ್ರ ಮನೆ, ಸೊ ಹಿಂದ್ಗಡೆ ಕಾಣ್ತಾ ಇರ್ಬೋದು, ರಾಷ್ಟ್ರಕವಿ ಕುವೆಂಪುರವರ ಕುಪ್ಪಳ್ಳಿ ಕವಿಶೈಲ. ಸೊ ಒಳಗಡೆ ಹೋಗಬೇಕು, ಇಲ್ಲಿ ಈ ರೋಡಲ್ಲಿ ಹೋಗಬೇಕು, ಇನ್ನೂ 1 ಕಿಲೋಮೀಟರ್ ಇದೆ. ಸೊ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿರಿ. ಅವ್ರದ್ದು ಮನೆ, ಆಮೇಲೆ ಅವ್ರು ಯೂಸ್ ಮಾಡಿರೋದು ಎಲ್ಲ ವಸ್ತುಗಳೆಲ್ಲ ಇರುತ್ತೆ, ಒಳಗಡೆ ಹೋಗೋಣ. ಸೊ ಬನ್ನಿರಿ. ಅಲ್ಲಿಂದ ಒಳಗಡೆ ಬಂದಾಯಿತು, ಒಳಗಡೆ ಬಂದಾದಮೇಲೆ ಸೊ ಒಳಗಡೆ ಮನೆ ಒಳಗಡೆ ಹೋಗೋಣ. ಒಳಗಡೆ ಮೇ ಬಿ ಟಿಕೆಟ್ ತೊಗೋಬೇಕು ಅನ್ಸುತ್ತೆ. ಟಿಕೆಟ್ ತೊಗೊಂಡು ಒಳಗಡೆ ಅವ್ರು ಯೂಸ್ ಮಾಡ್ತಿರೋ ವಸ್ತು, ಆಮೇಲೆ ಮಂಚ, ಅದೆಲ್ಲ ಏನೇ ಇಕ್ವಿಪ್ಮೆಂಟ್ಸ್ ಇರೋದು ಅದೆಲ್ಲ ತೋರಿಸ್ತೀನಿ. ಸೊ ಬನ್ನಿರಿ. ಸೊ ಇದೇ ಕುವೆಂಪು ಅವ್ರ ಮನೆ, ಕುಪ್ಪಳ್ಳಿ. ಸೊ ಇದು ಕುಪ್ಪಳ್ಳಿ ಕುವೆಂಪು ಅವ್ರ, ರಾಷ್ಟ್ರಕವಿ ಕುವೆಂಪು ಅವ್ರ ಮನೆ. ಸೊ ಇಲ್ಲಿಗೆ ಬರಬೇಕಂತ ಹೇಳಿದ್ರೆ ಶಿವಮೊಗ್ಗದಿಂದ ಇಲ್ಲಿಗೆ, ಸೊ ಮ್ಯಾಪಲ್ಲಿ ನಿಮಗೆ 75 ಕಿಲೋಮೀಟರ್ ತೋರಿಸುತ್ತೆ, ಬಟ್ 75 ಆಗಲ್ಲ, ಎಕ್ಸಾಕ್ಟ್ 80 ಅರೌಂಡ್ ಕಿಲೋಮೀಟರ್ಸ್ ಆಗುತ್ತೆ. ಸೊ ಬಂದ್ರಿ, ಒಳಗಡೆ ಕರ್ಕೊಂಡು ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಆಲ್ರೆಡಿ ಜನ ಎಲ್ಲ ಬಂದವ್ರೆ. ಸೊ ನೋಡೋಣ. ಸೊ ಟಿಕೆಟ್ ತೊಗೊಂಡೆ, 10 ರುಪೀಸ್ ಟಿಕೆಟು ಕಾಣ್ತಾ ಇದೆಯಲ್ಲ. ಸೊ ಒಳಗಡೆ ಹೋದೆ, ಒಳಗಡೆ ಹೋದಾದ್ಮೇಲೆ ಅಲ್ಲಿ ಒಳಗಡೆ ಮೇ ಬಿ ಸುಮಾರು ಎಲ್ಲ ಅವ್ರು ಯೂಸ್ ಮಾಡ್ತಿರೋ ವಸ್ತುಗಳಿದ್ವು, ಏನು ಕ್ಯಾಪ್ಚರ್ ಮಾಡೋಕ್ಕೆ ಬಿಟ್ಟಿಲ್ಲ, ಬಿಕಾಸ್ ಏನೋ ರೆಸ್ಟ್ರಿಕ್ಷನ್ ಅಂತೆ. ಆದರೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ, ಸೊ ನೋಡ್ರಿ. ಓಕೆ, ಸೊ ಎಲ್ಲ ಕ್ಯಾಮ್ರಾ ಎಲ್ಲ ಅಲೋ ಮಾಡ್ತಾ ಇಲ್ಲ, ಸೊ ಆದರೂ ಮಾಡ್ತಾ ಇದ್ದೀನಿ ರೆಸ್ಟ್ರಿಕ್ಷನ್ನು, ನೋಡೋಣ. ಓಕೆ, ಸೊ ಇದು ಅವ್ರ ಮಲಗ್ತಿದ್ದೀನಿ ಮಂಚ. ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡೋಕೆ ಅಲೋ ಇಲ್ಲ, ಸೊ ಫುಲ್ ಫುಲ್ ರೆಸ್ಟ್ರಿಕ್ಷನ್ನು. ಸೊ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಮಾತ್ರ ನಾನು ಕ್ಯಾಮ್ರಾ ಅಲೋ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡಿಕೊಳ್ರಿ ಸ್ವಲ್ಪ. ಓಕೆ, ಸೊ ಇದು ಸ್ನಾನದ ಕೊಠಡಿ ಅಂತಾರಲ್ಲ, ಅದು ನೀರು ಕಾಯಿಸೋಕ್ಕೆ ಬಳಸಿದ್ದು. ಈ ಕಡೆ ಬೆಂಕಿ ಹಾಕಿ ಇಲ್ಲಿ ಒಲೆ ಐತೆ, ಸೊ ಇಲ್ಲಿ ಏನೋ ಟ್ರೆಂಕ್ ಥರ ಇಟ್ಟವ್ರೆ. ಓಕೆ, ಸೊ ಇದು ಕುವೆಂಪು ಅವ್ರದ್ದು ಅಧ್ಯಯನ ಕೊಠಡಿ ಅಂತೆ. ಸೊ ಈ ಕಡೆ ಕ್ಯಾಮ್ರಾ ಇದೆ, ಸೊ ಹಂಗಾಗಿ ಆಪೋಸಿಟ್ ವೀಡಿಯೋ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಓಕೆ, ಎಲ್ಲೂ ಎಲ್ಲೂ ಕ್ಯಾಮ್ರಾ ಅಲೋನೇ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಆಶ್ರಮದ ಒಳಗೆ ಕುರ್ಚಿ ಟಿವೇರಿ ಇದೆಲ್ಲ, ಅವ್ರ ಫೋಟೋಸ್ಗಳು ಸುಮಾರು ಇದ್ದಾವೆ, ಬಟ್ ಏನು ಅಲೋನೇ ಮಾಡ್ತಾ ಇಲ್ಲ ಇವರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಗೈಸ್. ಓಕೆ, ಸೊ ಇಲ್ಲೂ ಒಂದು ಒಳಗಡೆ ಮನೆ ಐತೆ, ಸೊ ನೋಡೋಣ ಇಲ್ಲಿ ಒಳಗಡೆ ಏನೇನಿದೆ. ಕೃಷಿ ಅಂದರೆ ಇವರು ಕೃಷಿ ಯೂಸ್ ಮಾಡ್ತಿದ್ದಂಥ ವಸ್ತುಗಳು. ಸೊ ಬನ್ನಿರಿ ನೋಡೋಣ, ಕೃಷಿ ಸಲಕರಣೆಗಳು ಅಂತ ಇದ್ದಾವೆ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಎತ್ತಿನ ಗಾಡಿ ಆಮೇಲೆ ಜರಡಿ ಏನೇನೋ ಇದಾವೆ ನೋಡಿರಿ, ಯೂಸ್ ಮಾಡೋ ಅಂಥ ವಸ್ತುಗಳು. ಆ ಕಡೆ ಒಳಗಡೆ ಸುಮಾರು ಬಿಡಲೇ ಇಲ್ಲ, ಬಟ್ ಇದು ಮಾತ್ರ ತಡಿಕೆ ಪತ್ತಾಣ.
ಮರದ ಪಟ್ಟಣ ಏನೇನೋ ಇದ್ದಾವೆಪ್ಪ ನೋಡ್ರಿಪ್ಪ. ಇಷ್ಟು ಬಂದ್ಬಿಟ್ಟು ಕುವೆಂಪು ಅವ್ರದ್ದು ಮನೆ ಒಳಗಡೆ ವಸ್ತುಗಳು ಆ ಕಡೆ ಎಲ್ಲ ಬಿಟ್ಟಿದ್ರೆ ಇನ್ನೊಂದು ಎಕ್ಸ್ಟ್ರಾ ವೆಲ್ ಇರ್ತಿತ್ತು, ಬಟ್ ಆದರೂ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಓಕೆ, ಒಂದು 360 ವಿಡಿಯೋ ತೋರಿಸ್ಬಿಡ್ತೀನಿ ನೋಡ್ಬಿಡ್ರಿ. ಸೊ ಇಲ್ಲಿ ಕವಿ ಮನೆಯವ್ರದ್ದು ಸ್ಲೋಗನ್ ಇದೆ. ಸೊ ಇಲ್ಲಿ ಕವಿ ಮನೆಯವ್ರದ್ದು ಸ್ಲೋಗನ್ ಇದೆ ನೋಡಿ, ಓದ್ರಿ ನನ್ನ ಮನೆ. ಸೊ ಇಲ್ಲಿ ಸ್ಲೋಗನ್ ಇದೆ. ಈ ಕಡೆ ಪಕ್ಕದಲ್ಲೇ ಈ ಅಡಿಕೆ ತೋಟ, ಬಾಳೆ ಮರ ಇವು ಅವು ಎಲ್ಲ ಇದ್ದಾವೆ. ಆಂಬಿಷನ್ ಎಲ್ಲ ಸಖತ್ತಾಗಿದೆ. ಜನನೂ ಹಂಗೆ ಬರ್ತವ್ರೆ ಹೋಗ್ತವ್ರೆ, ಚೆನ್ನಾಗಿ ಮೇಂಟೈನ್ ಮಾಡೋರು ಒಳಗಡೆ ಎಲ್ಲ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದು ಇದೆಲ್ಲ ನೋಡಾದಮೇಲೆ ಇಲ್ಲೇ ಏನಾದ್ರು ಊಟ ಬೇಕು, ಉಪಹಾರ ಬೇಕು ಅಂತ ಹೇಳಿದ್ರೆ ಇಲ್ಲೇ ಉಪಹಾರ ಮಂದಿರ ಅಂತ ಇದೆ, ತೋರಿಸ್ತೀನಿ ನೋಡಿರಿ. ವಾಶ್ರೂಮು ಇದೆ, ಆಮೇಲೆ ಲೈಕ್ ಲೈಟಾಗಿ ಪಾರ್ಕು ಆ ಥರ ಎಲ್ಲ ಇದೆ, ಅಲ್ಲಿ ಕುತ್ಕೊಂಡು ಚಿಲ್ ಮಾಡ್ಬೋದು. ತೋರಿಸ್ತೀನಿ ನೋಡಿರಿ, ಕಾಣ್ತಾ ಇದೆಯಲ್ಲ ಇದೆ ಉಪಹಾರ ಮಂದಿರ ಅಂತ. ಓ, ಇಲ್ಲಿ ಒಳಗಡೆ ಮೇ ಬಿ ಏನೋ ಸಣ್ಣ ಪುಟ್ಟ ತಿನಿಸುಗಳು ಸಿಗಿಸ್ಬೋದು ನೋಡಿರಿ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಉಪಹಾರ ಮಂದಿರ. ಸೊ ಬಂದರೆ ಬೇಕಾದ್ರೆ ಟ್ರೈ ಮಾಡಿರಿ, ನಾನು ನಿಮಗೆ ಮೇ ಬಿ ಏನಾದ್ರು ಕಾಫಿ ಗೀಫಿ ತಿಂಡಿ ಗಿಂಡಿ ಏನಾದ್ರು ಇದ್ರೆ ಟ್ರೈ ಮಾಡ್ಕೊಳ್ರಿ. ಈ ಕಡೆ ಉಪಹಾರ ಅಂದರೆ ಇಲ್ಲಿ ಮೇಲ್ಗಡೆ ಹೋದರೆ ಮೇ ಬಿ ಲೈಕ್ ಲೈಟಾಗಿ ಪಾರ್ಕ್ ಥರ ಇರ್ಬೋದು ಅನಿಸುತ್ತೆ. ಸೊ ತೋರಿಸ್ತೀನಿ ನೋಡೋಣ. ಸೊ ಇಲ್ಲಿ ಬಂದು ಲೈಟಾಗಿ ಪಾರ್ಕ್ ಥರ, ಅಲ್ಲಿ ಮೇ ಬಿ ಅಷ್ಟೇ ಅಲ್ಲಿ ಕುತ್ಕೊಂಡು ಅಲ್ಲಿ ಕೂರ್ಬೋದು, ಆಮೇಲೆ ಸ್ವಲ್ಪ ಎಲ್ಲ ಮೇಲ್ಗೀಲಿ ಹೋಗ್ಬೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ಫ್ಯಾಮಿಲಿ ಗೇಮ್ ಜೊತೆ ಬಂದರೆ ಆರಾಮಾಗಿ ಸ್ವಲ್ಪ ಚಿಲ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಈ ಕಡೆ ಮನೇಲಿ ಯಾವುದೋ ಒಂದು ಅವ್ರ ಮನೆಯವ್ರು ವಾಸವಾಗಿದೆ, ಅವ್ರದೇ ಕ್ಯಾಂಟೀನ್ ಇದು. ಮನೆಯಲ್ಲಿ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಹೋಟ್ಲು ಥರ ಮಾಡವ್ರೆ. ಸೊ ಓಕೆನಾ, ಇಷ್ಟು ಬಂದ್ಬಿಟ್ಟು ಕುಪ್ಪಳ್ಳಿ ಕವಿಶೈಲ ಸ್ಮಾಲ್ ವಿಡಿಯೋ ಆಗಿರುತ್ತೆ. ಇಷ್ಟ ಆದರೆ ನಂದು ಇರಲಿ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಚಾನಲ್ಗೆ ಯಾರಾಗಲೂ ಹೊಸಬಿದ್ದರೆ ದಯವಿಟ್ಟು ಶೇರ್ ಮಾಡಿರಿ, ಭಾಳ ಹೆಲ್ಪ್ ಆಗುತ್ತೆ. ಸೊ ಗೈಸ್, ಇಷ್ಟು ಹೇಳ್ತಾ ಈ ಸ್ಮಾಲ್ ವಿಡಿಯೋ ಕುವೆಂಪು ಅವ್ರ ಮನೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ನಂದು ಇರಲಿ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್, ಬಾಯ್.